ಕೇವಲ 60 ಸೆಕೆಂಡುಗಳಲ್ಲಿ ನೀವು ಯಾರನ್ನ ಬೇಕಾದರೂ ವಶೀಕರಣಕ್ಕೆ ಮಾಡಿಕೊಳ್ಬಹುದು. ಹೌದು ಸ್ನೇಹಿತರೆ, ಕೇವಲ 60 ಸೆಕೆಂಡುಗಳಲ್ಲಿ ನೀವು ಸ್ತ್ರೀ ಪುರುಷ ವಶೀಕರಣ ಮಾಡಿಕೊಳ್ಬಹುದು. ಈ ವಶೀಕರಣ ತಂತ್ರ ತುಂಬಾನೇ ಸಿಂಪಲ್ ಮತ್ತು ಸರಳ, ಆದರೆ ಇದು ತುಂಬಾನೇ ಪ್ರಭಾವಶಾಲಿಯಾದಂತಹ ತಂತ್ರ. ನೋಡಿ ಸ್ನೇಹಿತರೆ, ಈ ವಶೀಕರಣ ತಂತ್ರವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಅಂದರೆ ಕೇವಲ ಒಂದು ಬಿಳಿ ಹಾಳೆ ಮತ್ತು ಒಂದು ಪೆನ್ನಿನ ಅವಶ್ಯಕತೆ ಈ ತಂತ್ರಕ್ಕೆ ಬೇಕಾಗತ್ತೆ. ನೋಡಿ ಸ್ನೇಹಿತರೆ, ವಿಡಿಯೋದಲ್ಲಿ ತೋರಿಸಿರುವ ಈ ಮಂತ್ರವನ್ನು ಪೆನ್ನಿನಿಂದ ಬಿಳಿ ಹಾಳೆ ಮೇಲೆ ಬರೆದುಕೊಳ್ಳಿ. ಈ ವಶೀಕರಣ ತಂತ್ರ ತುಂಬ ಸಿಂಪಲ್, ಏನೂ ಮಂತ್ರ ಜಪ ಮಾಡದೆ ಮಂತ್ರವನ್ನು 108 ಸಾರಿ ಹೇಳದೆ ಮಾಡುವ ವಶೀಕರಣ ವಿಧಾನ ಇದಾಗಿದೆ. ನೋಡಿ ಸ್ನೇಹಿತರೆ, ಮಂತ್ರವನ್ನು ಬಿಳಿ ಹಾಳೆ ಮೇಲೆ ಬರೆದುಕೊಂಡು ಆ ಹಾಳೆಯನ್ನು ಫೋಲ್ಡ್ ಮಾಡಿಕೊಳ್ಳಿ. ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಆ ಹಾಳೆಯನ್ನು ಯಾರನ್ನ ನೀವು ವಶೀಕರಣಕ್ಕೆ ಮಾಡಿಕೊಳ್ಬೇಕು ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿಯನ್ನು ನೀವು 5 ನಿಮಿಷಗಳ ಕಾಲ ನಿಮ್ಮ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಸ್ನೇಹಿತರೆ, ಮನಸ್ಸಿನಲ್ಲಿ ನೆನೆಸಿಕೊಂಡು ಆದ ನಂತರ ಅದನ್ನು ಹಾಗೆಯೇ ಫೋಲ್ಡ್ ಮಾಡಿಕೊಂಡೇ ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ. ಸ್ನೇಹಿತರೆ, ಮತ್ತೆ ಜೇಬಿನಲ್ಲಿ ಇಟ್ಕೊಂಡು ಆದ ನಂತರ 3 ಗಂಟೆ ಆದ ನಂತರ ಅದನ್ನು ತೆಗೆದು ಬಿಟ್ಟು ಸುಟ್ಟು ಬಿಡಿ. ಸ್ನೇಹಿತರೆ, ಸುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಅವರು ನಿಮ್ಮ ವಶವಾಗುತ್ತಾರೆ. ಸ್ನೇಹಿತರೆ ನೋಡಿ, ಸ್ನೇಹಿತರೆ ಆ ಪೇಪರ್ನಲ್ಲಿ ಈ ಮಂತ್ರವನ್ನು ಯಾವ ಪ್ರಕಾರದಲ್ಲಿ ಬರೆದುಕೊಳ್ಬೇಕು ಅಂತ ಹೇಳಿಕೊಡ್ತೀನಿ. ನೋಡಿ ಸ್ನೇಹಿತರೆ, ಮಂತ್ರದಲ್ಲಿ ಸ್ತ್ರೀ ಅಂತ ಇದೆಯಲ್ವಾ, ಅಲ್ಲಿ ನೀವು ಆ ವ್ಯಕ್ತಿಯ ಹೆಸರನ್ನು ಹೇಳಿ ಆ ಬಿಳಿ ಹಾಳೆಯ ಮೇಲೆ ಬರೆದುಕೊಳ್ಬೇಕಾಗತ್ತೆ. ಇದು ನಿಮಗೆ ಜ್ಞಾಪಕದಲ್ಲಿ ಇರಲಿ. ಈ ರೀತಿ ಮಾಡಿ ನೋಡಿ, ಖಂಡಿತ ನಿಮಗೆ ರಿಸಲ್ಟ್ ತಂದುಕೊಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.